ಶಿಕ್ಷಕರ ಕೊರತೆ ನೀಗಿಸುವಂತೆ ವಿದ್ಯಾರ್ಥಿಗಳು ತರಗತಿಯನ್ನ ತೊರೆದು ಗ್ರಾಮ ಪಂಚಾಯತ್ ಕಚೇರಿ ಮುಂಭಾಗ ಕುಳಿತು ಪ್ರತಿಭಟಿಸಿದ ಘಟನೆ ಬೀದರ್ನ ಔರಾದ ತಾಲೂಕಿನಲ್ಲಿ ಜರುಗಿದೆ. ತಾಲೂಕಿನ ಗಡಿಗ್ರಾಮ ಜಮಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಳೆದ 15 ದಿನಗಳಿಂದ 4 ವಿಷಯಗಳ ಶಿಕ್ಷಕರೇ ಇಲ್ಲದೆ ವಿದ್ಯಾರ್ಥಿಗಳು ದಿನವನ ದೂಡುತ್ತಿದ್ದಾರೆ. ಶಾಲೆಯ 4 ಶಿಕ್ಷಕರು ವರ್ಗಾವಣೆಯಾಗಿದ್ದಾರೆ, ಆದರೂ ಕೂಡ ಬೇರೆ ಶಿಕ್ಷಕರು ಇನ್ನೂ ಬಂದಿಲ್ಲ. ಶಿಕ್ಷಕರಿಲ್ಲದೆ ಬೇಸತ್ತು ವಿದ್ಯಾರ್ಥಿಗಳು ಪಂಚಾಯತ್ ಕಚೇರಿ ಮುಂದೆ ಕೆಲಕಾಲ ಧರಣಿಯನ್ನು ನಡೆಸಿ ಶಿಕ್ಷಕರನ್ನ ನೇಮಿಸುವಂತೆ ಒತ್ತಾಯಿಸಿದರು. ಜಮಗಿ ಪ್ರೌಢಶಾಲೆಯಲ್ಲಿ ಸುಮಾರು 200 ವಿದ್ಯಾರ್ಥಿಗಳು ವ್ಯಾಸಂಗವನ್ನ ಮಾಡುತ್ತಿದ್ದೇವೆ, ಆದರೆ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಸೇರಿ ಗಣಿತ ವಿಷಯ ಶಿಕ್ಷಕರೊಬ್ಬರೇ ಇದ್ದಾರೆ, ಉಳಿದ ಯಾವುದೇ ವಿಷಯಕ್ಕೆ ಶಿಕ್ಷಕರಿಲ್ಲ. ಕಳೆದ 15 ದಿನಗಳಿಂದ ಬೇರೆ ಶಿಕ್ಷಕರು ಬರ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. ಇದರಿಂದ ನಾವು ಶೈಕ್ಷಣಿಕವಾಗಿ ಹಿನ್ನಡೆಯನ್ನ ಅನುಭವಿಸುವಂತಾಗಿದೆ. ಸ್ಥಳೀಯ ಶಾಲಾ ಜವಾಬ್ದಾರಿ ನಿರ್ವಹಿಸುವ ಗ್ರಾಮ ಪಂಚಾಯತ್ ಆಡಳಿತ ಕೂಡಲೇ ಶಿಕ್ಷಕರನ್ನ ನೇಮಕ ಮಾಡಲು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಒತ್ತಾಯಿಸಿದರು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಸುಮಾರು 200 ಸ್ಟ್ರೆಂತ್ ಮಕ್ಕಳಿದ್ದಾರೆ, ಬಟ್ ನಮ್ಮಲ್ಲಿ ಒಂದೇ ಶಿಕ್ಷಕರಿದ್ದಾರೆ. ಒಂದು ವಿಜ್ಞಾನ್ ಮೇಡಮ್ ಅವರು ಇದ್ದರು, ಬಟ್ ಅವರು ಈಗ ಹೋಗಿದ್ದಾರೆ. ಒಬ್ಬ ಮ್ಯಾಥಮೆಟಿಕ್ಸ್ ಮೇಡಮ್ ನಮಗೆ ಏನಂದು ಹೇಳಕೊಡಬೇಕು, ನಾವು 10ನೇ ಹೇಗೆ ಉತ್ತೀರ್ಣರಾಗಬೇಕು, ನಮ್ಮ ಭವಿಷ್ಯ ಮುಂದೆ ಏನಾಗಬೇಕು ಎಂದು ನಾವು ಇಂದು ಪ್ರತಿಭಟನೆ ನಡೆಸುತ್ತಿದ್ದೇವೆ. ನಮಗೆ 6 ಶಿಕ್ಷಕರ ಅವಶ್ಯಕತೆ ಇದೆ, ಬಟ್ ನಮಗೆ ಇರೋದು ಒಂದೇ ಶಿಕ್ಷಕರು. ನಮಗೆ ಮ್ಯಾಥಮೆಟಿಕ್ಸ್ ಒಂದೇ ಕಲಿತರೆ ಏನಾಗುತ್ತದೆ ನಮ್ಮ ಭವಿಷ್ಯ? ರಾಮಾನುಜಾಚಾರ್ಯರು ಓನ್ಲಿ ಮ್ಯಾಥಮೆಟಿಕ್ಸ್ ಕಲಿಸ್ತಾರೆ, ಅವರಿಗೆ ಇಂಡಿಯಾದಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಇದ್ದಿದ್ದಿಲ್ಲ. ನಮ್ದು ಹಾಲತ್ ಅದೇ ಆಗ್ಬೇಕೇನು? ನಾವು ಅಷ್ಟೊಂದು ಇಂಟೆಲಿಜೆಂಟ್ ಇಲ್ಲ, ಬಟ್ ಅಂದ್ರೂ ಬಿ ನಮ್ಗೆಲ್ಲ ಟೀಚಕರ್ ಅವಶ್ಯಕತೆ ಅದ. ಪ್ರತಿ ಒನ್ ಡೇನು SSLC ಮೋಸ್ಟ್ ಇಂಪಾರ್ಟೆಂಟ್ ಇರ್ತದ. ಹಂತ ತಿಂದಾಗ ಒಂದು ತಿಂಗಳಾಯ್ತು ಯಾರು ಟೀಚರ್ಸ್ ಇಲ್ಲ. ಗ್ರಾಮ ಪಂಚಾಯತ್ ಇದ್ರು ಕೇಳ ಹೊಂಟ್ಲ, ನಮ್ ಗ್ರಾಮದವ್ರನ್ನು ಕೇಳ ಹೊಂಟಿಲ್ಲ, PDO ಅವರು ರೆಸ್ಪಾನ್ಸ್ ಮಾಡ ಹೊಂಟ್ಲ, ಯಾರು ರೆಸ್ಪಾನ್ಸ್ ಮಾಡ ಹೊಂಟ್ಲ. ಇಷ್ಟು ದಿನ ನಾವು ಇನ್ನ ಒಂದು ಹೋಪ್ ಇತ್ತು ಬರ್ತಾರೇನೋ ಬರ್ತಾರೇನೋ, ಬಟ್ ಯಾರು ಬಂದಿಲ್ಲ. ಇವತ್ ನಮ್ಗ ಮಿತಿ ಮೀರಿ ಸಿಟ್ಟು ಬಂದು ನಾವು ನಮ್ ಗ್ರಾಮ ಪಂಚಾಯತ್ ಅಲ್ಲಿ ಪ್ರತಿಭಟನೆ ನಡೆಸ್ಲತ್ತಿದ್ದೆವು. ಇವತ್ತು ಇದು ಗ್ರಾಮ ಪಂಚಾಯತ್ ಗೆ ಸೀಮಿತ ಇರ್ಬೇಕಂತಂದ್ರೆ ನಮ್ಗೆ ಇವತ್ತು ಏನ ಸೊಲ್ಯೂಷನ್ ಬೇಕು. ಇವತ್ ಸೊಲ್ಯೂಷನ್ ಸಿಗ ಹೋದ್ರು ನಾವು 9 ರೋಡಿಗೆ ಹೋಯ್ತೇವೆ, ರೋಡಿಗೆ ಇಲ್ಲ ಮತ್ PDO ಆಫೀಸ್ಗೆ ಹೋಯ್ತೇವೆ. ನಮಗ್ ಏನ್ ಬಿ ಬೇಕು, ನಮಗ್ ಶಿಕ್ಷಕರು ಬೇಕು, ನಮಗ್ 10ನೇ ತರಗತಿ ಉತ್ತೀರ್ಣರಾಗತ್ತ ಇಷ್ಟೇ ನಮ್ದು. ಮತ್ ಅದಕ್ ಬಿಟ್ಟು ಟೀಚರ್ಸ್ ಒಂದು ಬಿಟ್ಟು ನಮ್ಗಿನ ಟಾಯ್ಲೆಟ್ ರೂಮ್ ಇಲ್ಲ, ಮತ್ತು ನೀರಿನ ಸೌಲಭ್ಯ ಇಲ್ಲ. ಹೆಣ್ಮಕ್ಳು ಹುಡುಗಿಯರು ತಾಂಡದಿಂದೆಲ್ಲ ಬರ್ತಾರೆ. ಜಮ್ಗಿದವರಂತೂ ಏನೋ ನಡೆಸ್ಕೋತೇವೆ, ತಾಂಡದವ್ರು ಏನಂತ ಮಾಡ್ಬೇಕು? ಇವ್ರಿಗೆ ಗ್ರಾಮ ಪಂಚಾಯತ್ದವ್ರಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಇವ್ರ ಸಾಲಿ ಬಗ್ಗೆ ಯೋಚನೆ ಮಾಡಲ್ಲ, ಇವ್ರ ಎದ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ಶಿಕ್ಷಕರ ಕೊರತೆ ಇದೆ, ಟಾಯ್ಲೆಟ್ ರೂಮ್ ಕೊರತೆ ಇದೆ, ನೀರಿನ ಸೌಲಭ್ಯ ಇಲ್ಲ, ಎಲ್ಲ ಇರ್ಲಕ್ಕಾಗ್ನು ಇವರು ಏನು ಆಕ್ಷನ್ ತಗೋತಾ ಇಲ್ಲ. ಅಸಲಿಗೆ ನಾವು ಪ್ರತಿಭಟನೆ ಮಾಡ್ತಿದ್ದೆವು, ನಮ್ಗೆ ಏನಾರ ಬೇಕು ಸೊಲ್ಯೂಷನ್.